ಜಿಲ್ಲಾ ಕೇಂದ್ರ ಬೀದರ್ ಸೇರಿದಂತೆ ಎಲ್ಲೆಡೆ ಸುಮಂಗಲಿಯರೆಲ್ಲರೂ ಸೇರಿಕೊಂಡು ಶುಕ್ರವಾರ ವಟಸಾವಿತ್ರಿ ವ್ರತ ಆಚರಣೆ ಹಿನ್ನೆಲೆಯಲ್ಲಿ ಪಟ್ಟಣದ ಭವಾನಿ ದೇವಸ್ಥಾನ ಹಾಗೂ ಬಾಲಾಜಿ ದೇವಸ್ಥಾನದ ಹತ್ತಿರ ವಟವೃಕ್ಷ ಹಾಗೂ ಬೇವಿನ ಜೋಡು ಮರಗಳಿಂದ ಕೂಡಿದ ಮರಕ್ಕೆ ಪ್ರದಕ್ಷಿಣೆ ಜೊತೆಗೆ ದಾರ ಸುತ್ತುವ ಮೂಲಕ ವ್ರತ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜೇಶ್ವರಿ ಅಶೋಕ್ ಬಾಜಿ, ಪತಿ ಆರೋಗ್ಯದ ಜೊತೆಗೆ ಆಯುಷ್ ವೃದ್ಧಿಗಾಗಿ ಈ ವ್ರತ ಆಚರಿಸುತ್ತೇವೆ. ತಾವು ಕಳೆದ 23 ವರ್ಷಗಳಿಂದ ವ್ರತ ಆಚರಿಸುತ್ತಿರುವುದಾಗಿ ಅವರು ತಿಳಿಸಿದ್ರು. ಬೀದರ್ ಜಿಲ್ಲಾ ಕೇಂದ್ರ ಒಳಗಡೆ ಬಾಲ್ಕಿ, ಔರಾದ್, ಬಸವ ಕಲ್ಯಾಣ್, ಚಿಡುಗುಪ್ಪ, ಕಮಲ್ ನಗರ್, ಹುಲಸೂರು ಮತ್ತಿತರ ಕಡೆಗಳಲ್ಲಿ ವಟ ಸಾವಿತ್ರಿ ವ್ರತ ಆಚರಿಸಲಾಗುವುದು ಎಂದು ಹೇಳಿದ್ರು. ಬರೀ ಲೋಕಲ್ ಜನ ಬರ್ತಾರೆ ಅಥವಾ ಬೇರೆ ಕಡೆ ಜನ ಬರ್ತಾರೆ? ಪ್ರಕಾಶ್ ಕಡ್ಡಾಯ ಮಾಡ್ತಾರೆ. बोलो बोलो बोलो. मर को गए ना, उनका जान वापस फिर आना. बोल को उन्होंने ये व्रत करे तो उनका जान आ गया. अब उसके वास्ते वो पति का उम्र अच्छा रहना, उनका बोल को ये व्रत करते. अच्छा अच्छा. कितने साल से कर रहे हैं आप? अच्छा अच्छा. ब्यूरो रिपोर्ट, शशिकांत बागोजी, भारत वैभव न्यूज, बीदर.